ಬ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಟು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಾನು ಒಂದು ಹೇರ್ ಪ್ಯಾಕನ್ನು ತೋರಿಸ್ತಾನೀನಿ. ತುಂಬಾ ಅಮೇಝಿಂಗ್ ಆಗಿರುತ್ತೆ. ಯಾಕೆ ಅಂದರೆ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಏರ್ನ ಗ್ರೋತ್ ಚೆನ್ನಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನನ್ನ ಹೇರನ್ನು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ನಾನು ಈ ಪ್ಯಾಕನ್ನು ಏನಿಲ್ಲ ಅಂದರೂ ಒಂದು 15 ಡೇಸ್ಗೊಂದ್ಸಲ ಏನಾದರೂ ಅಪ್ಲೈ ಮಾಡ್ತೀನಿ. ಹರ್ಬಲ್ ಏರ್ ಪ್ಯಾಕ್ ಅಂತಲೇ ಹೇಳ್ಬೋದು. ತುಂಬ ನ್ಯಾಚುರಲ್ಲಾಗಿ ನಿಮ್ಮ ಏರು ಏರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ, ಹಾಗೂ ಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಶೈನಿಂಗ್ ಬರುತ್ತೆ ಮತ್ತು ಸ್ಟ್ರೈಟ್ನಿಂಗ್ ಆಗುತ್ತೆ. ನೀವು ನನ್ನ ಹೇರ್ ನೋಡ್ಬೋದು. ಆದರೆ ಏನು ಅಂತಂದರೆ ಇದು ಹಾಕಿ ವಾಶ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಸ್ವಲ್ಪ ಡಸ್ಟ್ ರೀತಿಯಲ್ಲಿ ಕೂರುತ್ತೆ. ಅದನ್ನು ನೀವು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಹೇರ್ ತುಂಬ ನ್ಯಾಚುರಲ್ಲಾಗಿ ತುಂಬ ಶೈನಿಂಗ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ನ್ಯಾಚುರಲ್ಲಾಗಿ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಹೇರನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಇದರಲ್ಲಿ ಯಾವುದೇ ಫೇಕ್ ಅಂತ ಅಲ್ಲ. ಸೊ ನ್ಯಾಚುರಲ್ಲಾಗಿ ಈ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನು ಹೇರ್ ಪ್ಯಾಕನ್ನು ರೆಡಿ ಮಾಡಿರೋವಂಥದ್ದು. ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ನ್ಯಾಚುರಲ್ಲಾಗಿ ಆಗುತ್ತೆ ನಿಮ್ಮ ಹೇರು, ಎಸ್ಪೆಷಲಿ ಇದು ತುಂಬಾ ತಂಪು ಕೂಡ, ಯಾಕಂದರೆ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಿಮ್ಮ ಹೇರ್ ತುಂಬ ನ್ಯಾಚುರಲ್ಲಾಗಿ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದು ಯಾವ ರೀತಿ ಹೇರ್ ಪ್ಯಾಕನ್ನು ರೆಡಿ ಮಾಡೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಏರ್ ಪ್ಯಾಕನ್ನು ರೆಡಿ ಮಾಡಿರೋದು. ಅದು ಸಮ್ಮರ್ ಸೀಸನ್ಗೆ ಅಂತಲೇ. ಸೊ ಕೆಲವ್ರಿಗೆ ಇಚ್ಚಿಂಗ್ ಇರುತ್ತೆ, ಕೆಲವ್ರಿಗೆ ಡ್ಯಾಂಡ್ರಫ್ ಇರುತ್ತೆ, ಕೆಲವ್ರಿಗೆ ಏರ್ ಫಾಲ್ ಇರುತ್ತೆ, ಕೆಲವರು ಕರ್ಲಿ ಹೇರ್ ಇರೋರು ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅಂಥವರು ಈ ಏರ್ ಪ್ಯಾಕನ್ನು ನೀವು 15 ಡೇಸ್ಗೆ ಒಂದ್ಸಲ ಅಥವಾ 1 ವೀಕ್ಗೆ ಒಂದ್ಸಲ ನೀವು ಬಳಸ್ತಾ ಬಂತು ಅಂದರೆ ನ್ಯಾಚುರಲ್ಲಾಗಿ ನಿಮ್ಮ ಹೇರು ಫುಲ್ ಸ್ಟ್ರೈಟ್ನಿಂಗ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ. ಮತ್ತು ಕೆಲವ್ರಿಗೆ ಹೀಟಿಗೆ ತುಂಬ ಸ್ಕ್ಯಾಲ್ಫಲ್ಲಿ ಏನಾಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗಿ ಅಲ್ಲಲ್ಲೇ ಗುಳ್ಳೆಗಳು ಆಗ್ತಾ ಇರುತ್ತೆ. ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೊತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಹೇರು ಡ್ಯಾಮೇಜಸ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ನ್ಯಾಚುರಲ್ಲಾಗಿ ಗ್ರೋತ್ ಆಗಲಿಕ್ಕೆ ಎಸ್ಪೆಷಲಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ದೊಡ್ಡ ಪತ್ರೆ. ಇದು ತುಂಬ ನ್ಯಾಚುರಲ್ಲಾಗಿ ಏನಾದರೂ ಇಚ್ಚಿಂಗ್ ಇತ್ತು ಅಂದರೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಒಳ್ಳೆಯದು ದೊಡ್ಡ ಪತ್ರೆ. ಕೆಲವೊಂದು ಕಾಫ್ ಆಗಿದ್ರು ಕೂಡ ಯೂಸ್ ಮಾಡ್ತಾರೆ. ಹಾಗೆ ನಾನು ಇಲ್ಲಿ ಬೇವಿನ ಎಲೆನ ತೊಗೊಂಡಿದ್ದೀನಿ, ತುಂಬ ಚಿಗುರು ತೊಗೊಂಡಿದ್ದೀನಿ. ತುಂಬ ನಮ್ಮ ಸ್ಕ್ಯಾಲ್ಫಿಗೆ ಏನಾದರೂ ಡ್ಯಾಂಡ್ರಫ್ ಇತ್ತು ಅಂದರೆ ಅದು ಕಂಟ್ರೋಲ್ ಮಾಡುತ್ತೆ. ಹಾಗೂ ದಾಸವಾಳದ ಎಲೆಯನ್ನು ತೊಗೊಂಡಿದ್ದೀನಿ, ದಾಸವಾಳ ಎಲೆ ಹಾಗೂ ಹೂವನ್ನು ತೊಗೊಂಡಿದ್ದೀನಿ. ನ್ಯಾಚುರಲ್ಲಾಗಿ ನಮ್ಮ ಹೇರನ್ನು ಕಂಡೀಷ್ನರ್ ಆಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಿಂಬೆ ಎಲೆನ ತೊಗೊಂಡಿದ್ದೀನಿ. ನಿಂಬೆ ಎಲೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಮ್ಮ ಸ್ಕ್ಯಾಲ್ಫನ್ನು ತುಂಬ ಹೈಜಿನಿಕ್ ಆಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಡ್ಯಾಂಡ್ರಫಿಂದ ಮುಕ್ತಿ ಸಿಗುತ್ತೆ. ಹಾಗೂ ಕೆಲವ್ರಿಗೆ ತುರಿಕೆ ಅಂತ ಏನಂತ ಹೇಳ್ತೀವಿ ಅದು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಾನು ಇಲ್ಲಿ ನಾನು ಅಲೋವೆರಾನ ತೊಗೊಂಡಿದ್ದೀನಿ. ಅಲೋವೆರಾ ಮನೆಯಲ್ಲೇ ಇರುವಂಥ ಅಲೋವೆರಾ. ನಿಮಗೆ ಅಕಸ್ಮಾತ್ ಅಲೋವೆರಾ ಸಿಗಲಿಲ್ಲ ಅಂದರೆ ನೀವು ಅಲೋವೆರಾ ಜೆಲ್ಲನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ನೀಟಾಗಿ ಅಲೋವೆರಾ ಏನಿದೆ ಅದು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬಾ ನಮಗೆ ಏರ್ ಬೆಳವಣಿಗೆಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಹಾಗೆ ಇಲ್ಲಿ ಅಮೃತ ಬಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಕೆಲವೊಬ್ರಿಗೆ ಸ್ಕ್ಯಾಲ್ಫ್ ಅಲರ್ಜಿ ಇರುತ್ತೆ, ಅದಕ್ಕೆ ಕೂಡ ನೀವು ಆ್ಯಡ್ ಮಾಡ್ಕೊತು ಅಂದರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾನು ಅಮೃತ ಬಳ್ಳಿನೂ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ತೊಗೊತಾ ಇದ್ದೀನಿ. ಸೊ ನಾನು ಫಸ್ಟ್ನೇದಾಗಿ ಅಲೋವೆರಾನ ಹಾಕ್ಕೊತಾ ಇದ್ದೀನಿ. ಸೊ ಇದು ತುಂಬಾ ಅಲೋವೆರಾ ನಮ್ಮ ಏರ್ ಡ್ಯಾಮೇಜಸ್ಗಾಗಲಿ ಅಥವಾ ಸ್ಟ್ರೈಟ್ನಿಂಗ್ ಆಗಲಿ ಸ್ಕ್ಯಾಲ್ಫಿಗೆ ತುಂಬಾ ಒಳ್ಳೆಯದು. ಹಾಗೆ ನ್ಯಾಚುರಲ್ಲಾಗಿ ಕೂಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಮ್ಮ ಹೀಟ್ ಜಾಸ್ತಿ ಆಗಿರುತ್ತೆ, ಹೀಟ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇರುತ್ತೆ ಆಚೆ ವೆದರಿಗೆ. ಸೊ ಹಾಗಾಗಿ ನಾನಿಲ್ಲಿ ಕ್ವಾಂಟಿಟಿ ಬಂದುಬಿಟ್ಟು ಜಾಸ್ತಿನೇ ತೊಗೊಂಡಿದ್ದೀನಿ. ಇಲ್ಲಿ ಎಲೆಗಳನ್ನು ನಾನು ಏನೇನು ತೊಗೊಂಡಿದ್ದೆ ಅದು ಎಲೆಗಳನ್ನು ಅಷ್ಟೂ ಹಾಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ನನ್ನ ಅಮೃತ ಬಳ್ಳಿ, ಹಾಗೆ ಇಲ್ಲಿ ಈರುಳ್ಳಿ ಕೂಡ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ ಚಿಕ್ಕದು. ಈರುಳ್ಳಿ ನೀವು ಎಸ್ಪೆಷಲಿ ಗೊತ್ತಿರೋ ಹಾಗೆ ಇದು ತುಂಬಾ ನಮ್ಮ ಏರ್ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ 1 ಕಪ್ಪಷ್ಟು ಮೊಸರನ್ನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ಕೂಡ ತುಂಬ ಶೈನಿಂಗ್ ಆಗಲಿಕ್ಕೆ ಏರು ತುಂಬ ಒಳ್ಳೆಯದು.
ಹಾಗೆ ನರಿಷ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ನಾನು ಅದಕ್ಕೆ ಹಾಕ್ಕೊತಾನೆ ಇದ್ದೀನಿ, ಯಾಕಂದರೆ ಒಂದೇ ಸಲ ಹಾಕ್ಕೊಂತು ಅಂದರೆ ಅದು ನಮಗೆ ತುಂಬ ನುಣ್ಣಗೆ ಸಿಗಲ್ಲ. ಆಲ್ಮೋಸ್ಟ್ ನಾವು ತುಂಬ ಗ್ರೈಂಡ್ ಮಾಡಲಿಕ್ಕೆ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ನಾನು ಎಲ್ಲ ತೊಗೊಂಡಿದ್ದೀನಿ, ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ. ನೀವು ಆಲ್ಮೋಸ್ಟ್ ನೀವು ನೋಡಿದ್ರ ಹಾಗೆ ಗೊತ್ತಾಗುತ್ತೆ, ಇಲ್ಲಿ ನಾನು ಅಮೃತ ಬಳ್ಳಿ ನಿಮಗೆ ತೋರಿಸ್ಲಿಲ್ಲ, ಇವಾಗ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಮೃತ ಬಳ್ಳಿ ಎಲೆಯನ್ನು. ಸೊ ಆಲ್ಮೋಸ್ಟ್ ಈ ಥರ ನಾವು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಈ ಥರ ಪ್ಯಾಕ್ಗಳನ್ನು 15 ಡೇಸ್ಗೆ ಒಂದು ಸಲ ಹಾಕೊತಾ ಬಂದರು ಅಂತ ತುಂಬಾ ಒಳ್ಳೆಯದು. ಹಾಗಾಗಿ ಈ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಗೂ ಹರಳೆಣ್ಣೆ ಎರಡೂ ಕೂಡ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕೆಲವರು ಆಯಿಲ್ ಹಚ್ಕೊಂಡು ಇದನ್ನು ಹಾಕ್ಕೋಬೋದು, ಆವಾಗ ನೀವು ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಹಾಕ್ಕೊಳ್ದಲ್ಲೇ ಎಣ್ಣೆ ಹಾಕ್ಕೊಳ್ದಲ್ಲೇ ನೀವು ಅಪ್ಲೈ ಮಾಡ್ಕೋತೀರಾ ಅಂದರೆ ನೀವು ಇದಕ್ಕೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಮತ್ತು ನೀವು ಒಂದು ರೌಂಡ್ ಬ್ಲೆಂಡ್ ಮಾಡಿದ್ರೆ ಸಾಕಾಗ್ತದೆ. ಸೊ ಆಲ್ಮೋಸ್ಟ್ ಹೇರ್ ಪ್ಯಾಕ್ ರೆಡಿ ಆಯಿತು. ಇದು ಸಮ್ಮರ್ ಸೀಸನ್ಗೆ ತುಂಬಾ ಒಳ್ಳೆಯದು. ಯಾರಾದರೂ ಅಕಸ್ಮಾತ್ ತುಂಬ ಹೀಟ್ ಪ್ರೊಡಕ್ಷನ್ ಆಗ್ತಾ ಇದೆ ನಿಮ್ಮ ಬಾಡಿನಲ್ಲಿ ಅಂತಂದರೆ ಇದನ್ನು ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡಿಕೊಂಡು ನಿಮ್ಮ ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಹೇರು ತುಂಬ ಕಂಡೀಷ್ನರ್ ಆಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕ್ಯಾಲ್ಪ್ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ನರಿಷ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಏರ್ ಫಾಲ್ ಕಂಟ್ರೋಲ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು. ಹಾಗೆ ತುಂಬಾ ಇದು ಏರ್ ಫಾಲ್ ಕಂಟ್ರೋಲ್ ಮಾಡಿ ಹಾಗೆ ನಿಮ್ಮ ಏರ್ ಗ್ರೋತ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತೀರಾ ಅಂದ್ಕೊಂತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ನೈಸ್ ಡೇ, ಲವ್ ಯು ಆಲ್.